ನಮಸ್ಕಾರ ವೀಕ್ಷಕರೇ ಜಿ ಕನ್ನಡ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ ವೀಕ್ಷಕರೇ ದಸರಾ ದಸರಾ ಅಂದಿದ ತಕ್ಷಣ ಎಷ್ಟು ಖುಷಿ ಎಷ್ಟು ಸಂತಸ ಅಲ್ವಾ ಹೌದು ಈ ಸುಂದರ ಸೊಬಗನ್ನ ಕಣ್ತುಂಬಿಕೊಳ್ಬೇಕು ಅಂತ ಅದರಲ್ಲೂ ಮೈಸೂರು ದಸರಾವನ್ನ ಕಣ್ತುಂಬಿಕೊಳ್ಬೇಕು ಅಂತ ದೇಶ ವಿದೇಶದಿಂದ ವಿದೇಶಿಗರು ಕೂಡ ಬರೋದು ಸರ್ವೇ ಸಾಮಾನ್ಯ ಅದೇ ರೀತಿಯಾಗಿ ಜಗತ್ ಪ್ರಸಿದ್ಧ ಪಡೆದುಕೊಂಡಿದೆ ನಮ್ಮ ಮೈಸೂರು ದಸರಾ ಅದ್ರ ಜೊತೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ದಸರಾವನ್ನ ವೈವಿಧ್ಯಮಯವಾಗಿ ಆಚರಣೆ ಮಾಡ್ತಾರೆ ಆದರೆ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ದಸರಾ ಆಚರಣೆ ಮಾಡ್ತಾರೆ ಅನ್ನೋದು ಗೊತ್ತಾ ನಿಮಗೆ ಎಸ್ ಇದೇ ಮೊದಲ ಬಾರಿಗೆ ಅಮೆರಿಕದ ನೂರಕ್ಕೂ ಹೆಚ್ಚು ನಗರಗಳಲ್ಲಿ ದಸರಾ ಆಚರಿಸಲಾಗ್ತಾ ಇದೆ ಪ್ರಪಂಚದ ಇತರ ದೇಶಗಳಲ್ಲಿ ಭಾರತೀಯರ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಭಾರತೀಯ ಹಬ್ಬಗಳನ್ನು ಅಲ್ಲಿ ಕೂಡ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಅಮೆರಿಕದ ಪ್ರತಿಯೊಂದು ಪ್ರಮುಖ ನಗರಗಳಲ್ಲಿ ರಾಮ್ಲೀಲಾವನ್ನು ಆಯೋಜಿಸಲಾಗಿದೆ ಈ ಹಿಂದೆ ರಾವಣನ ಪ್ರತಿಮೆಗಳನ್ನು ಭಾರತದಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು ಆದರೆ ಈಗ ಅಮೆರಿಕಾದಲ್ಲಿಯೂ ರಾವಣನ ಪ್ರತಿಮೆಗಳನ್ನ ತಯಾರಿಸಲಾಗ್ತಾ ಇದೆ ನೋಡಿ ನಲವತ್ತು ನಗರಗಳು ಅಕ್ಟೋಬರ್ನ ಹಿಂದೂ ಪರಂಪರೆಯ ತಿಂಗಳು ಅಂತ ಘೋಷಣೆ ಮಾಡಿದೆಯಂತೆ ಯು ಎಸ್ ರಾಜ್ಯಗಳ ಅರ್ಧದಷ್ಟು ಮತ್ತು ನಲವತ್ತು ನಗರಗಳು ಅಕ್ಟೋಬರ್ ತಿಂಗಳನ್ನ ಈ ರೀತಿಯಾಗಿ ಘೋಷಣೆ ಮಾಡಿದೆ ಈ ಬಾರಿ ನವರಾತ್ರಿ ದಸರಾ ದುರ್ಗಾ ಪೂಜೆ ಮತ್ತು ದೀಪಾವಳಿಯಂತಹ ಪ್ರಮುಖ ಹಬ್ಬಗಳು ಇದೇ ತಿಂಗಳಲ್ಲಿ ಬಂದಿದೆ ಹಾಗಾಗಿ ಅಲ್ಲಿನ ಅಭಿವೃದ್ಧಿಗೆ ಅಮೆರಿಕದಲ್ಲಿ ನೆಲೆಸಿರುವಂತಹ ಹಿಂದೂಗಳ ಕೊಡುಗೆಯನ್ನು ಗಮನದಲ್ಲಿಟ್ಟುಕೊಂಡು ಹಲವು ರಾಜ್ಯಗಳು ಈ ನಿರ್ಧಾರವನ್ನು ಕೈಗೊಂಡಿವೆಯಂತೆ ಮುಂದಿನ ಪೀಳಿಗೆಗೆ ರಾಮ ಸೀತೆಯ ಬಗ್ಗೆ ಹೇಳ್ತಾ ಇರೋ ಇಂಡೋ ಏಷ್ಯಾ ಫೆಸ್ಟಿವಲ್ ಗ್ರೂಪ್ ನ ಅಧ್ಯಕ್ಷ ಚಂಚಲ್ ಗುಪ್ತಾ ಅಮೆರಿಕದಲ್ಲಿ ಜನಿಸಿದ ನಮ್ಮ ಮಕ್ಕಳಿಗೆ ರಾಮ ಮತ್ತು ಸೀತೆ ಯಾರು ಅಂತ ತಿಳಿದಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನ ಪರಿಚಯಿಸೋದಕ್ಕೆ ನಾವು ಬಯಸ್ತೀವಿ ಅದೇ ಕಾರಣಕ್ಕೆ ಅವರ ಹಬ್ಬಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಅಮೆರಿಕದಲ್ಲಿ ಭಾರತೀಯ ಹಬ್ಬಗಳನ್ನ ದೊಡ್ಡ ಮಟ್ಟದಲ್ಲಿ ಆಚರಿಸಲಾಗ್ತಾ ಇದೆ ರಾಜ್ಯ ಮತ್ತು ನಗರ ಸರ್ಕಾರಗಳು ಅವರಿಗೆ ಧನ ಸಹಾಯ ನೀಡೋದಕ್ಕೆ ಪ್ರಾರಂಭಿಸಿವೆ ಸರ್ಕಾರ ಹಣ ನೀಡುತ್ತಾ ಇದೆ ನೋಡಿ ಅನೇಕ ಕಂಪನಿಗಳು ಈ ಉತ್ಸವಗಳ ಪ್ರಯೋಜಿಸ್ತಾ ಇವೆ ನ್ಯೂ ಜರ್ಸಿ ದಸರಾಕ್ಕೆ ರಾಜ್ಯ ಸರ್ಕಾರದ ಸಂಸ್ಕೃತಿ ಇಲಾಖೆಯಿಂದ ಹಣಕಾಸನ್ನ ಒದಗಿಸಿದೆ ನ್ಯೂಯಾರ್ಕ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಹಾಲಿಡೇನ್ ಮತ್ತು ಐ ಸಿ ಐ ಬ್ಯಾಂಕ್ ಕೂಡ ಆರ್ಥಿಕ ಸಹಾಯವನ್ನ ಇದೆ ಟೆಕ್ಸಾಸ್ ಓಹಿಯೋ ನ್ಯೂ ಜರ್ಸಿ ಪೆನ್ಸಿಲ್ವೇನಿಯಾದಂತಹ ನಗರಗಳು ಮತ್ತು ರಾಜ್ಯಗಳು ದಸರಾ ಆಚರಣೆಗೆ ಹಣಕಾಸಿನ ನೆರವು ನೀಡುತ್ತವೆ ನ್ಯೂ ಜರ್ಸಿಯಲ್ಲಿ ಆಚರಿಸಲಾಗುವ ದಸರಾ ದೇಶದಲ್ಲೇ ಅತಿ ದೊಡ್ಡದು ಇನ್ನು ಅಮೆರಿಕನ್ ಭಾರತೀಯರ ಅತಿ ದೊಡ್ಡ ಜನಸಂಖ್ಯೆಯಲ್ಲಿ ವಾಸಿಸುತ್ತಿದೆ ಈ ಬಾರಿಯ ದಸರಾವನ್ನ ಅಕ್ಟೋಬರ್ ಒಂದನೇ ತಾರೀಕಿನಂದು ಪಾಪಯ್ಯನಿ ಉದ್ಯಾನವನದಲ್ಲಿ ಬೆಳಗ್ಗೆ ಒಂದರಿಂದ ರಾತ್ರಿ ಎಂಟು ಗಂಟೆವರೆಗೂ ಆಯೋಜನೆ ಮಾಡಲಾಗಿದೆ ರಾಮ್ಲೀಲಾ ಜೊತೆಗೆ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಯೋಜಿಸಲಾಗಿದೆ ಅಮೆರಿಕನ್ ಭಾರತೀಯರು ಅತಿ ದೊಡ್ಡ ಜನಸಂಖ್ಯೆಯಲ್ಲಿ ಅಮೆರಿಕ ವಾಸ ಇದ್ದಾರೆ ಸೊ ಹಾಗಾಗಿ ಇದೇ ಕಾರಣಕ್ಕೆ ಈ ಬಾರಿಯ ದಸರಾವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ರಾಮ್ಲೀಲಾ ಜೊತೆಗೆ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಲ್ಲಿ ಆಯೋಜನೆ ಮಾಡಲಾಗಿತ್ತು ಮೀನಾ ಬಜಾರ್ ಅನ್ನ ದೆಹಲಿಯ ಮಾದರಿಯಲ್ಲೇನೆ ಸ್ಥಾಪಿಸಲಾಗಿತ್ತು ಇನ್ನು ದಸರಾ ಅಕ್ಟೋಬರ್ ಎಂಟನೇ ತಾರೀಕಿನಂದು ನ್ಯೂ ಜರ್ಸಿ ಮತ್ತು ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ನ್ಯೂಯಾರ್ಕ್ನಲ್ಲಿ ನಡೆಯುತ್ತೆ ಅಮೆರಿಕದಲ್ಲಿ ರಾವಣನ ಪ್ರತಿಮೆಗಳನ್ನು ನಿರ್ಮಿಸಿದ್ದೆ ಕಲಾವಿದ ಕೃಷ್ಣ ಸಿಂಘಾಲ್ ಹೇಳ್ತಾರೆ ಈ ಬಾರಿ ರಾವಣನ ಆರು ಪ್ರತಿಮೆಗಳನ್ನು ಮಾಡಿದ್ದೀನಿ ಮೊದಲು ಇದನ್ನ ಒಂದೇ ಒಂದು ಮಾಡ್ತಾ ಇದ್ದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ರಂಗ ಪರಿಕರಗಳು ಅಮೆರಿಕದಲ್ಲೇನೆ ತಯಾರಾಗ್ತವೆ ಆದರೆ ವೇಷಭೂಷಣಗಳನ್ನು ಭಾರತದಿಂದ ತರಲಾಗುತ್ತೆ ರಾಮ್ಲೀಲಾ ನೃತ್ಯ ನಿರ್ದೇಶನ ಮಾಡಿರೋ ವರ್ಷಾ ನಾಯಕ್ ರಾಮ್ಲೀಲಾಗೆ ಪ್ರತಿ ವರ್ಷ ಪ್ರೇಕ್ಷಕರ ಸಂಖ್ಯೆ ಹೆಚ್ಚುತ್ತಾ ಇದೆ ಗಂಟೆಗಟ್ಲೆ ಪ್ರಯಾಣ ಮಾಡಿ ಈ ಲೀಲಿಯನ್ನು ನೋಡೋದಕ್ಕೆ ಜನ ಬರ್ತಾರಂತೆ ಅದೇ ಕಾರಣಕ್ಕೆ ಅದಕ್ಕೆ ತಕ್ಕಂತೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಪೂರ್ವಾಭ್ಯಾಸ ವಾರ ತಿಂಗಳುಗಳವರೆಗೂ ಕೂಡ ನಡೆಯುತ್ತಂತೆ ಭಾರತಕ್ಕೆ ಹಲವು ಬಾರಿ ಪ್ರಯಾಣಿಸಬೇಕಾಗತ್ತೆ ಹಾಗಾಗಿನೇ ತಯಾರಿಯನ್ನ ಎಂಟು ತಿಂಗಳ ಮುಂಚಿತವಾಗಿನೇ ಪ್ರಾರಂಭ ಮಾಡ್ತೀವಿ ಅಂತಾರೆ ನೋಡಿದ್ರಲ್ಲ ನಮ್ಮ ದೇಶದಲ್ಲಿ ಮಾತ್ರ ದಸರಾ ಉತ್ಸವ ಅಲ್ಲ ಅಮೆರಿಕದಲ್ಲೂ ಕೂಡ ನಮ್ಮ ದೇಶದ ಸಂಸ್ಕೃತಿ ಹಬ್ಬಗಳನ್ನ ಎಷ್ಟು ವಿಜೃಂಭಣೆಯಿಂದ ನಮ್ಮ ದೇಶದಿಂದ ಹೋಗಿ ಅಲ್ಲಿ ನೆಲೆಸಿರುವವರಿಗಾಗಿ ಮಾಡ್ತಾ ಇದ್ದಾರೆ ಅಲ್ವಾ ನಿಜಕ್ಕೂ ಇದೊಂದು ಸಂತಸದ ವಿಚಾರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్